ಇದೇ ಸ್ವಾಮಿ ನೀವೇನು ಗೊತ್ತಾ, ಈಗ ನಿಮ್ ಕೇಳಿದೆ ಸರ್ಕಾರಿ ಸ್ವತ್ತುಗಳೇ ಅಂತಂದ್ರೆ ಈಗ ಲೆಕ್ಕ ಕೊಳ್ಳಿ. ಈಗ ನಿಮ್ಗೆ ಈ ಸ್ಕೂಲ್ ಕೊಳ ಇರ್ಬೋದು, ಅದೇ ಬೇರೆಯವ್ರ ಹೆಸರಲ್ಲಿದೆ, ಖಾಸಗಿಯವ್ರ ಹೆಸರಲ್ಲಿದೆ, ರಸ್ತೆಗಳಿದೆ, ಅದು ಬೇರೆ ಹೆಸರು ಬತ್ತ. ಈಗ ಆಮೇಲೆ ಪೇಪರ್ ನ್ಯೂಸ್ ಬಂದ್ರೆ ಮಾತ್ರ ಸಂಬಂಧಪಟ್ಟದಕ್ಕೆ ಒಂದ್ ನಿಮಿಷ ಪ್ರಭಾ. ಈಗ ಪಾಂಡ್ ಅಂತ ಇದೆ, ಪಾಂಡ್ ಅಂತ ಇರೋದು ಏನ್ ಮಾಡ್ತಿದೆ, ಕ್ರಿಶ್ಚಿಯನ್ ಕಟ್ಟೆ ಅಂತ ಬೇರೆಯವ್ರ ಹೆಸರು ಕೂತಿದ್ದಾವೆ. ಇಂಥವೆಲ್ಲ ಮಾಸ್ತು ಪ್ರಾಬ್ಲಮ್ ಇದೆ, ಬೇಕಾದ್ರೆ ಕೊಡೋ ಅಂದ್ರೆ ಈಗಲೇ ತೋರಿಸ್ತೀನಿ. ಕೊಡಲ್ಲ ಸರ್, 90% ಈಗ ಎಲ್ಲ ನಿಮ್ ವ್ಯಾಪ್ತಿ ಬರೋದ್ರಲ್ಲಿ. ಈಗ ನಮ್ಗೆ ಇಲ್ಲಿ ಕಸ್ಬಾ ಪಾಳ್ಯ ಹೋಗ್ಲಿ, ನಿಮ್ದ ಯಾರನ್ನ ವಿವೇಗಲ್ ಕರೆಸಿ, ನಮ್ದು ಮೂಲ ದಾಖಲಾತಿ ಪ್ರಕಾರ ನಮ್ದು ಕರೆಕ್ಟ್ ಆಗಿರೋದಂತ ಒಬ್ಬ ಏನಾರ ಹೋಗ್ಬಿಟ್ರೆ, ಒಬ್ಬ ವಿವೇ ಬಂದು ಅಂದ್ಬಿಟ್ರೆ ನಮ್ಗೆ ನಿಮ್ ಯಾವ್ದು ಕಳಕ್ಕೆ ಹೋಗೋದಿಲ್ಲ. ಇವತ್ತು ಸರ್ಕಾರ ಹಲವಾರು ಯೋಜನೆಗಳ ಬಡವರ ರೈತರ ಪರ ಯೋಜನೆಗಳ ಅನುಷ್ಠಾನಕ್ಕೆ ತಂದಿದೆ, ಆದರೆ ಅದರ ಪರ ಮತ್ತು ವಿರೋಧವಾಗಿ ಏನಿವತ್ತು ಸಮಸ್ಯೆಗಳಿದೆ ಅದರ ಒಂದು ಸಮೀಕ್ಷೆಯ ವರದಿಯನ್ನು ಸಂಬಂಧಪಟ್ಟಂಥ ಎಲ್ಲ ಇಲಾಖೆಗಳು ಸರ್ಕಾರದ ಗಮನಕ್ಕೆ ತರಬೇಕಾಗಿದೆ. ಆದರೆ ಅದನ್ನು ತರತಕ್ಕಂಥ ಒಂದು ವಿಚಾರದಲ್ಲಿ ಇವೆಲ್ಲರೂ ಎಲ್ಲ ಇಲಾಖೆಯವರು ಫೈಲೂರಾಗಿದ್ದಾರೆ. ಹಾಗಾಗಿ ಮುಂದೆ ನಮಗೆ ಸರ್ಕಾರದ ಸವಲತ್ತುಗಳು ಸಿಗೋಂಥದ್ದು ನಮಗೆ ಡೌಟ್ ಆಗಿದೆ. ಹಾಗಾಗಿ ಇವತ್ತು ಈ ಕಡೆ ಅರಣ್ಯ ಇಲಾಖೆಯಿಂದ ಪ್ರಾಣಿಗಳು ಬಂದು ಊರೊಳಗಡೆಗೆ ಸೇರ್ತಾ ಇದೆ, ಅವ್ರದ್ದು ಅದು ಹೊಣೆ ಇದೆ. ಕೆ ಬಿ ಅವರು ಸುಮ್ಮನೆ ನಮ್ಮ ಕೊಳ್ಳೇಗಾಲ ತಾಲೂಕಿನಲ್ಲಿ 7.5 ಕೋಟಿ ದುಡ್ಡು ಕಟ್ಟಬೇಕು ಬಾಕಿ ಅಂತಾರೆ, ಅಷ್ಟಿನಿಂದ ಸುಮ್ಮನಿದ್ದು ಈಗ ಫ್ರೀ ಕರೆಂಟ್ ಬರ್ತಕ್ಕಂಥ ಇದನ್ನು ತಪ್ಪಿಸಕ್ಕೆ ಇದೊಂದು ಹುನ್ನಾರ ಇವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಮತ್ತೆ ಏನು ಶುಗರ್ ಫ್ಯಾಕ್ಟ್ರಿಲಿ ಒಂದೂವರೆ 150 ರೂಪಾಯಿ ನಮಗೆ ರೈತರಿಗೆ ಬಾಕಿ ಕೊಡಬೇಕಾಗಿದೆ, ಅವ್ರು ಕೋರ್ಟ್ಗೆ ಹಾಕೊಳ್ತಾರೆ. ಇವ್ರೇನು ಮಾಡ್ತಾರೆ, ಇವರು ಸಹ ಅದ್ರ ವಿರುದ್ಧವಾಗಿ ಸರ್ಕಾರ ತೀರ್ಮಾನ ಮಾಡ್ತಕ್ಕಂಥದಕ್ಕೆ ನಾವು ಅವ್ರ ವಿರುದ್ಧ ಕೇಸ್ ಹಾಕಿ ನಮ್ಮ ರೈತರ ಪರ ಕೊಡಿಸ್ತಕ್ಕಂಥ ಕೆಲಸ ಮಾಡಬೇಕು. ಇಲ್ಲಿ ಗಣಿ ಇಲಾಖೆಯಲ್ಲಿ ಹಲವಾರು ಅಕ್ರಮಗಳು ನಡೀತಾನೆ ಇದೆ, ಸಾವು ನೋವುಗಳಾಗಿದೆ, ಅದನ್ನು ಬಿಟ್ಬಿಡ್ತಾರೆ. ಯಾರೋ ಬಡವರು ಎತ್ತಿನ ಗಾಡಿನಲ್ಲಿ ಒಂದು ಗಾಡಿ ಮರಳು ಹೊಡ್ಕೊಂಡ್ರೆ ಅವ್ರನ್ನ ಹಿಡಿದಾಕಿ ಅವ್ರ ಮೇಲೆ ಇಲ್ಲಿ ಬಲ್ದಿದ್ದ ಕೇಸ್ ಹಾಕ್ತಾರೆ, ದಂಡ ಹಾಕ್ತಾರೆ. ಹೀಗಾಗಿ ಒಂದು ಇಲಾಖೆನಲ್ಲ, ಎಲ್ಲ ಇಲಾಖೆನಲ್ಲೂ ತುಂಬ, ಅದರಲ್ಲೂ ನಮ್ಗೆ ಇವತ್ತು ಏನು ಆಡಳಿತ ಮುಖ್ಯವಾಗಿ ಕಂದಾಯ ಇಲಾಖೆ ಇವ್ರುಗಳು ಖಾತೆ ಮಾಡ್ತಕ್ಕಂಥ ವಿಚಾರ ಇರ್ಬೋದು, ಅಥವಾ ರೈತರ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥದ್ದು ಆ ಒತ್ತುವರಿಗಳನ್ನೆಲ್ಲ ಬಿಡಿಸಿ ಮಾಡ್ತಕ್ಕಂಥದ್ದು ಇರ್ಬೋದು, ಯಾವುದೇ ಕೆಲಸಗಳನ್ನ ಮಾಡ್ತಾ ಇಲ್ಲ. ಇವ್ರು ಸುಮ್ಮನೆ ಇವತ್ತು ಅಧಿಕಾರಿಗಳನ್ನೆಲ್ಲ ಕರೆಸಿ ಅಂತೇಳಿ ಒಂದು ಲೆಟ್ರ್ ಕೊಟ್ಟಿದ್ವಿ ನಾವು. ಇವತ್ತು ಏನು ಮಾಡಿದ್ದಾರೆ, ಎಲ್ಲ ಜೂನಿಯರ್ ಅಧಿಕಾರಿಗಳು ಬಂದಿದ್ದಾರೆ, ಸೀನಿಯರ್ ಅಧಿಕಾರಿಗಳು ಬಂದರೆ ಉತ್ತರ ಕೊಡಬೇಕಾಗುತ್ತೆ ಅಂತ ಅವರು ಜಾರ್ಕತ್ತಾ ಇದ್ದಾರೆ. ಅದಕ್ಕೆ ನಾವು ಒಂದು ನಿಗದಿ ಟೈಮ್ನ ಫಿಕ್ಸ್ ಮಾಡಿ ನಮ್ಮ ಎಲ್ಲ ಬಂದಿರತಕ್ಕಂಥವ್ರ ಸಮಸ್ಯೆನ ನೀವು ಬಗೆಹರಿಸಿ, ಬಗೆಹರಿಸಿದಾಗ ನಾವು ಖಂಡಿತವಾಗಿ ನಾವು ಒಪ್ಕೊಳ್ತೀವಿ. ಇಲ್ಲ ಈ ಸಬೂಬನ್ನ ನೀವು ಉಸ್ತುವಾರಿಗಳ ಹತ್ರ ಬೇರೆಯವ್ರ ಹತ್ರ ಹೇಳ್ತಿರಲ್ಲ, ಹಂಗೆ ಹೇಳಿದ್ರೆ ನಾವು ರೈತರು ಯಾವುದೇ ಕಾರಣಕ್ಕೂ ಒಪ್ಪೋದಿಲ್ಲ ಅಂತಕ್ಕಂಥ ಒಂದು ವಿಚಾರವನ್ನು ಅವ್ರಿಗೆ ಮುಟ್ಸಿದ್ದೀವಿ. ಸಂಬಂಧಪಟ್ಟವ್ರು ಕರೆಸಿ, ಎಷ್ಟು ದಿನ ಆದರೂ ನಾವಂತೂ ಇಲ್ಲ ನೀವು ಒಪ್ಕೊಂಡು ಕೊಡಿ ಎಲ್ಲ ಪ್ರಾಬ್ಲಮ್.